ಇದು ಈಗ ಎರಡು ದಿನಗಳ ಹಿಂದೆ ನಡೆದಂಥ ಒಂದು ದುರಂತದ ಘಟನೆ ನಡೆದಂಥ ಸ್ಥಳ ಸಮನ್ವಿ ಏನು ಬಾಲ ನಟಿ ಖಾಸಗಿ ವಾಹಿನಿಯಲ್ಲಿ ಒಂದು ದೊಡ್ಡ ಶೋ ಮೂಲಕ ಹೆಸರು ಮಾಡಿದ್ದರು ಕರ್ನಾಟಕದ ಸಾಕಷ್ಟು ಜನ ಮನ್ನಣೆ ಗಳಿಸಿ ಕರ್ನಾಟಕದಾದ್ಯಂತ ಮೆಚ್ಚುಗೆ ಗಳಿಸಿದ್ರು ಆ ಪುಟಾಣಿ ಒಂದು ಹಸುನೀಗಿದಂಥ ಸ್ಥಳ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ನಾವಿಲ್ಲಿ ನೋಡ್ತಾ ಇದ್ದೀವಿ ಇದೇ ಸ್ಥಳದಲ್ಲಿ ನೋಡಿ ಒಂದು ಅದು ಅಜಾಗರೂಕತೆನೋ ಅಥವಾ ಅದಕ್ಕೆ ಏನೋ ಅತಿ ವೇಗ ಅಂತ ಹೇಳ್ತೀವಿ ಅತಿ ವೇಗ ಅತಿಥಿ ಬೇಗ ಅಂಥೇಳಿ ಸಾಕಷ್ಟು ಅವಸರವೇ ಅಪಘಾತಕ್ಕೆ ಕಾರಣ ಅನ್ನುವಂಥ ಎಷ್ಟೋ ವಿಚಾರಗಳನ್ನ ರೋಡಲ್ಲಿ ಹೋದಾಗ ನೂರು ಕಡೆ ನೋಡ್ತಾ ಇರ್ತೀವಿ ಆದರೆ ಆ ರೋಡಲ್ಲಿ ಹೋಗುವಾಗ ಅಪ ಅಪಘಾತ ಮಾಡ್ಕೋತೀವಿ ಇದೇ ಜಾಗದಲ್ಲಿ ನೋಡಿ ಆ ಪುಟಾಣಿ ಪ್ರಾಣ ಕಳ್ಕೊಂಡಿದ್ದು ಜಸ್ಟು ಈ ಕಡೆಯಿಂದ ಒಂದು ಬರ್ತಿದ್ದಂಥ ಗಾಡಿಯಲ್ಲಿ ಒಂದು ಟಿಪ್ಪರ್ ಬರ್ತಾ ಇರುತ್ತೆ ಆ ಕಡೆಯಿಂದ ವೇಗವಾಗಿ ಬರ್ತಾ ಇದ್ದಂಥ ಟಿಪ್ಪರು ಈ ಸೈಡಲ್ಲಿ ನಿಂತಿದ್ದಂಥ ಟೂ ವೀಲರ್ಗೆ ಡಿಕ್ಕಿ ಹೊಡೆಯುತ್ತೆ ಆ ಸ್ಲೈಟಾಗಿ ಡಿಕ್ಕಿ ಹೊಡೆದಾಗ ಆ ಮಗು ಅದರ ಹಿಂಬದಿಯ ಟೈರ್ಗೆ ಸಿಗುತ್ತೆ ಸೊ ಸಿಕ್ಕಿದಾಗ ಸಣ್ಣ ಪುಟಾಣಿ ಮಗು ಅದು ಟೈರ್ಗೆ ಸಿಕ್ಕಿದ್ರೂ ಕೂಡ ಅದರ ಪರಿಸ್ಥಿತಿ ಸೊ ಆ ಒಂದು ಸಂದರ್ಭದಲ್ಲಿ ಆ ಸ್ಥಳದಲ್ಲೇ ಹೆಚ್ಚು ಕಡಿಮೆ ಮಗು ಹಸುನಿಗಿರುತ್ತೆ ಆ ತಾಯಿ ಅಮೃತ ನಾಯ್ಡು ಅವರಿಗೆ ಕೂಡ ಗಾಯ ಆಗಿರುತ್ತೆ ಸೊ ಈ ಒಂದು ಪರಿಸ್ಥಿತಿನ ಇಲ್ಲಿಯ ಸ್ಥಳೀಯರು ಇಲ್ಲಿ ಆ ವಿಷಯ ತಿಳ್ಕೊಂಡ್ರು ಅಂತ ಅವ್ರು ಹೇಳ್ತಾರೆ ಏನಾಯ್ತು ಅವತ್ತು ಆಗಿ ಇಲ್ಲಿ ಪಿಕ್ಚರ್ ಏನಾಯ್ತು ಇಲ್ಲಿ ಅಂತ ಸಾವಿಗೆ ಅವತ್ತು ಸರ್ ನಾನು ಅಲ್ಲಿ ಅಂಗಡಿ ಹೋಗಿದ್ದೆ ಫೋರ್ ಎಕ್ಸಾಕ್ಟು ಫೋರ್ ಓ ಕ್ಲಾಕು ಟೈಮಿಂಗ್ಸ್ ಗೊತ್ತಿಲ್ಲ ನಾನು ಬರ್ತಾ ಇದೆ ಆ ಕಡೆಯಿಂದ ಇಲ್ಲಿ ಎರಡು ಚೊಪ್ಪಳಿ ಬಿದ್ದಿತ್ತು ಅಷ್ಟೇ ನಾನು ನೋಡಿದ್ದು ಆಮೇಲೆ ಮುಂದೆ ಟಿಪ್ಪರಲ್ಲಿ ನಿಂತಿತ್ತು ಆಮೇಲೆ ನ್ಯೂಸಲ್ಲಿ ಅಲ್ಲಿ ಇಲ್ಲಿ ನೋಡಿದಾಗ ಅದು ಗೊತ್ತಾಗಿದ್ದಂದು ಏನಂದರೆ ಅವ್ರು ಬ್ಯಾಕ್ ವೀಲ್ ಹಿಂಗೆ ಬರ್ತಾಯಿದ್ರು ಇದ್ರು ಈ ಕಡೆಯಿಂದ ಬರ್ತಾ ಇದೆ ಅದು ಹೆಂಗೆ ಇವ್ರು ಹಿಂದೆ ಟಚ್ ಮುಂದೆ ಟಚ್ ಗೊತ್ತಿಲ್ಲ ಒಟ್ನಲ್ಲಿ ಇಲ್ಲೇ ಬಿದ್ದಿದ್ದು ಸ್ಪಾಟ್ ಇಲ್ಲೇ ಬಿದ್ದಿದ್ದು ಅಷ್ಟು ಮಾತ್ರ ಗೊತ್ತು ಸರ್ ಇದು ಪ್ರತ್ಯಕ್ಷ ದರ್ಶಿಗಳು ಅಲ್ಲಿ ಏನು ಅವರು ಬಂದಾಗ ಗಮನಿಸಿದ್ದನ್ನು ಹೇಳಿದ್ದಂಥದ್ದು ಇಲ್ಲಿ ರಸ್ತೆ ಭಾಳ ವಿಶಾಲವಾಗಿದೆ ಹಾಗೆ ನೋಡಿದರೆ ರಸ್ತೆ ಏನು ಕಿರಿದಾಗಿಲ್ಲ ಅಥವಾ ವೆಹಿಕಲ್ ಏನು ಇಲ್ಲಿ ಗಾಡಿಗಳು ಬರೋದಕ್ಕೇನು ಪ್ರಾಬ್ಲಮ್ ಆಗ್ಬೋದು ಅನ್ಸುತ್ತೆ ಸರ್ ಇಲ್ಲೊಂದು ಗಾಡಿ ಇರುತ್ತೆ ಅಲ್ಲೊಂದು ಗಾಡಿ ಇರುತ್ತೆ ಹಿಂಗಿದ್ದಾಗ ಟ್ರಾಫಿಕ್ ಹಾಗೆ ಆಗುತ್ತಲ್ಲ ನೀವು ಸಡನ್ ಆಗಿ ಯಾವ ಕಡೆಯಿಂದ ಬರ್ತಾರೋ ಇವರು ಆಪೋಸಿಟ್ ಬಂದ್ರೆ ಒಂದ್ ಕಡೆ ಹೋದ್ರು ಸರಿ ಒಟ್ನಲ್ಲಿ ಇಲ್ಲಿ ಅಲ್ಲಿ ಎರಡು ಅಂಗಡಿ ಇರುತ್ತೆ ಅಲ್ಲೊಂದು ಟಾಟಾ ಎಸ್ ಇರುತ್ತೆ ಇಲ್ಲೊಂದು ತಳ್ಳೋ ಗಾಡಿ ಇರುತ್ತೆ ಇಲ್ಲಿ ಯಾವಾಗಲೂ ಹೂವು ಅಂಗಡಿ ಅದು ಇದು ಇರುತ್ತೆ ಅದರಿಂದನೇ ಇದಾಗಿರ್ಬೋದು ಅಂತ ನಮ್ಮ ಅನಿಸಿಕೆ ನೋಡಿ ಒಂದ್ ಕಡೆ ಬೀದಿ ಬದಿ ವ್ಯಾಪಾರಿಗಳು ಬೀದಿ ಬದಿ ವ್ಯಾಪಾರಿಗಳಿಂದ ಸಾಕಷ್ಟು ಉಪಯೋಗ ಇದೆ ಆದ್ರೆ ಬೀದಿ ಬದಿ ವ್ಯಾಪಾರಿಗಳು ಎಲ್ಲೋ ಒಂದು ಕಡೆ ರಸ್ತೆಯನ್ನ ಇಷ್ಟಾಗ್ಲೇ ಜಾಗ ನಾವು ನೋಡ್ತೀವಿ ಇಷ್ಟಾಗ್ಲೇ ಜಾಗವನ್ನು ಅವ್ರ ಏನಾದರೂ ಕವರ್ ಮಾಡ್ಕೊಂಡ್ಬಿಟ್ರೆ ಆ ಕಡೆಯಿಂದ ಇರೋಂಥ ವೆಹಿಕಲ್ಗಳು ದೊಡ್ಡ ದೊಡ್ಡ ಟಿಪ್ಪರ್ ಅಂತ ವೆಹಿಕಲ್ಗಳು ಅವರಿಗೆ ರಸ್ತೆಯ ಮುಕ್ಕಾಲ್ ಭಾಗ ಬೇಕಾಗುತ್ತೆ ಸೊ ಹಾಗಾಗಿ ಏನಾಗುತ್ತೆ ಅಂತೇಳಿದರೆ ಸಣ್ಣ ಸಣ್ಣ ವಾಹನಗಳು ಯಾವುದೇ ಬಂದರೂ ಕೂಡ ಅಲ್ಲಿ ಆ ಏನು ತಳ್ಳೋ ಗಾಡಿಗಳು ಅಲ್ಲಿ ಅಡ್ಡ ಸಿಕ್ಬಿಡ್ತವೆ ದಾಟ್ಕೊಳ್ಳೋದಕ್ಕಾಗಲ್ಲ ಏನಾಗಲ್ಲ ಬಹುಶಃ ಆ ಸ್ಥಳದಲ್ಲೇ ಜಸ್ಟ್ ಟಚ್ ಆಗಿದ್ದಕ್ಕೆ ಪಾಪ ಆ ಮಗು ತೀರ್ಕೊಂಡು ಆ ಥರದ್ದೊಂದು ದುರಂತ ಘಟನೆ ನಡೆದಿದ್ದು ಸೊ ಇದೇ ಸ್ಥಳದಲ್ಲಿ ಸೊ ಇವತ್ತಾಗಲೇ ಕರ್ನಾಟಕ ಆ ವಿಚಾರವಾಗಿ ಇಡೀ ಕರ್ನಾಟಕ ಕಣ್ಣೀರು ಹಾಕಿದೆ ಒಂದು ಪುಟಾಣಿ ಮಗು ಆ ದುರಂತ ಅಂತ್ಯ ಕಂಡಿದ್ದು ಎಂಥವ್ರನ್ನೂ ಕೂಡ ಕಣ್ಣೀರಿನಲ್ಲಿ ಕರಗುವಂತೆ ಮಾಡಿದೆ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ವಿಷ್ಣು ಭಟ್ ಜೊತೆ ಓಂ ಕರ್ನಾಟಕ ಟಿವಿಗಾಗಿ ಇದು ಕನ್ನಡಿಗರ ಧ್ವನಿ